جن مانتيسيا شنيسون ياباني كافيشايات تندرستندرجنو غوربي غرور يشتاجاتام ويموتا يتتم براكتامي هابيتم سمانسو مكندم ديهاياما باهتكو هكمتم سمهاسا سربا بيجناف برشامانم سربا سيدهكارم برم سربا جيبا برنيتارم وندي بشيطان بحرين كرو تنغم كليانا بحرير هايم كابدا غروشة مدبانا مامي وردوست نرندرم واني تي كرمانيم بشرنور سربدا مطلاك يسرني ربويا شريمد آچاريا بھاوكا سماشرية گروم بھكتيا مها مشبا زبورا كتنكشبه سربا بھانا بچا غروشي بانا پنکجي كارتيك ماسا ಪ್ರಾಪ್ತವಾಗಿರುವಂಥದ್ದು. ಕಾರ್ತೀಕ ಮಾಸದಲ್ಲಿ ಹಲವಾರು ಧರ್ಮಗಳನ್ನ ನಮಗೆ ಸ್ಕಾಂದ ಪುರಾಣ ತಿಳಿಸಿಕೊಟ್ಟಿದೆ. ಅದರಲ್ಲೂ ಸ್ನಾನ ಮತ್ತು ದಾನ, ದೀಪದಾನ ಬಹಳ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲಿ ನಾರದರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಸರ್ವೇಷಾಮೇವ ದಾನಾನಾಂ ಯದ್ದಾನಂ ಚೋತ್ತಮಂ ಮತಂ. ಬೇಕಾದಷ್ಟು ದಾನಗಳನ್ನ ನೀವು ಇಲ್ಲಿವರೆಗೂ ಹೇಳ್ತಾ ಬಂದಿದ್ದೀರಿ, ಅದರಲ್ಲಿ ಯಾವ ದಾನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ನಮಗೆ ಬಿಡಿಸಿ ಹೇಳಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ಅನ್ನದಾನ ಅಂತೇನಿದೆ ಅಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಅನ್ನಂ ಹಿ ಸರ್ವಭೂತಾನ ಪ್ರಾಣಭೂತಂ ಪರಂ ಇದುಹು. ಮನುಷ್ಯ ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಅನ್ನ ಇದ್ರೆ ಮನುಷ್ಯ ಬದುಕ್ತಾನೆ, ಎಲ್ಲ ಸಾಧನೆಯನ್ನ ಮಾಡಲಿಕ್ಕೆ ಬರ್ತದೆ. ಅನ್ನವೇ ಇಲ್ಲ ಅಂದ್ರೆ ಮನುಷ್ಯ ಬದುಕೋದಿಲ್ಲ. ತೀರ್ಥ ಸ್ನಾನ ಮಾಡಿದಂತಹ ಫಲ ಆ ಅನ್ನದಾನ ಮಾಡೋದ್ರಿಂದ ಬರ್ತಾ ಇದೆ. ಅದಕ್ಕೊಂದು ಆಖ್ಯಾನವನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಒಂದು ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಯಾರೋ ಬ್ರಹ್ಮದೇವರು. ನೋಡಪ್ಪ ಹಿಂದೆ ಅಂದ್ರೆ ಅನ್ನದಾನಸ್ಯ ವಿಷಯ ಅನ್ಯದಾನದ ವಿಷಯದಲ್ಲಿ ಒಂದು ಆಖ್ಯಾನ ಇದೆ, ಕಥೆಯನ್ನ ಹೇಳ್ತೀನಿ ಕೇಳು. ಹಿಂದೆ ಸತ್ಯಜಿತ್ ಅನ್ನುವಂತಹ ಒಳ್ಳೆಯ ಧರ್ಮಿಷ್ಠನಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದ, ಸತ್ಯಜಿತ್ ಅಂತ ಅವನ ಹೆಸರು. ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆಗಳಲ್ಲಿ ಆಸಕ್ತನಾಗಿರುವಂಥವ್ನು. ಅವನ ಸ್ವಭಾವವೇ ತೀರ್ಥಕ್ಷೇತ್ರವನ್ನ ಸಂದರ್ಶನ ಮಾಡುವಂಥದ್ದು. ನಾನೇಷು ರಮತೆ ಚಿತ್ತಂ ತಸ್ಯ ಸತ್ಯಜಿತ ಸದಾ. ಇಂಥ ಊರಿಗೆ ಹೋಗಿಲ್ಲ ಅನ್ನೋಂಗಿಲ್ಲ, ಹಂಗೆ ಸಂಚಾರ ಮಾಡ್ತಾನೆ ಇರುವಂಥದ್ದು. ಭಾಗೀರಥ್ಯಾಂ ಸುನಿಷ್ಣಾತೋ ವಿಶೇಷೇಣ ಮಹಾಮುನಿ. ಒಂದು ಸಾರಿ ಅವನಿಗನಸ್ತು, ಅಲ್ಲ ಇಷ್ಟೆಲ್ಲ ನಾನು ಯಾತ್ರೆಯನ್ನ ಮಾಡ್ತಾ ಬಂದಿದ್ದೇನೆ, ಆದರೆ ಭಾಗೀರಥಿ ಸ್ನಾನ ಇದೆ ಅಲ್ಲ ಅದರಲ್ಲಿ ಸ್ನಾನ ಮಾಡಬೇಕು, ಒಂದ್ಸಾರಿ ನೋಡ್ಕೊಂಬರೋಣ ಅಂತ ಹೇಳಿ ಸ್ನಾನ ಅನ್ನೀಕವನ್ನ ಮಾಡಬೇಕು ಅಂತ ಹೇಳಿ ಬೇಕಾದಷ್ಟು ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಿದ್ದ ಗಂಗೆಯ ಸ್ಮರಣೆಯನ್ನ. ಒಂದ್ಸಾರೆ ಗಂಗೆಯ ಹತ್ತಿರ ಹೋಗಿ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಹೊರಟ. ಹೊರಟಂತಹ ಸಂದರ್ಭದಲ್ಲಿ ಅಲ್ಲಿ ಕೇಳದ ಒಬ್ರಿಗೆ, ಇಲ್ಲ ಮತ್ತೆ ಹೀಗೆ ನಾನು ಹೋಗಬೇಕು ಗಂಗಾ ನದಿ ಸ್ನಾನವನ್ನ ಮಾಡಬೇಕು, ಮಾರ್ಗ ಮಧ್ಯದಲ್ಲಿ ಬಂದಿರುವಂತಹ ವಿಶಾಲ ಅನ್ನುವಂತಹ ಪಟ್ಟಣ, ಆ ಪಟ್ಟಣದಲ್ಲಿ ಪ್ರಶ್ನೆಯನ್ನ ಕೇಳದ, ನಾನು ಒಂದ್ ದಿವಸ ಇಲ್ಲಿದ್ದು ಮುಂದೆ ಹೋಗಬೇಕು, ಇಲ್ಯಾರಾದ್ರೂ ಯಾತ್ರಿಕರಿಗೆ ಬಂದಿರುವಂತಹ ಜನರಿಗೆ ಭೋಜನವನ್ನು ಮಾಡಿಸುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ದಾರಾ? ಅನ್ನದಾನ ಸ್ಮೃತ, ಅನ್ನದಾನವನ್ನು ಮಾಡುವಂಥವ್ರು ಯಾರಾದ್ರೂ ಇದ್ದಾರಾ? ಅಲ್ಲಿ ಕೇಳಿದ ಕೂಡಲೇ ಊರಿನಲ್ಲಿ ಹೇಳಿದ್ರು ಜನ, ಇತ್ಯುಕ್ತ ಪುರಮಾವಿಷ್ಯ ಸತ್ಯಕೇತೋರ್ ಗೃಹಂಗತ. ಸತ್ಯಕೇತು ಅಂತ ಒಬ್ರು ಇದ್ದಾರೆ, ಅವ್ರ ಮನೆಗೆ ಹೋದ್ರೆ ನಿಮಗೆ ಊಟದ ವ್ಯವಸ್ಥೆ ಆಗ್ತದೆ, ಹೋಗ್ಬೋದು. ನಾರದರು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಈ ಸತ್ಯಕೇತು ಇದ್ದಾನಲ್ಲ, ಸತ್ಯಕೇತುವಿನ ಮನೆಗೆ ಹಸಿವೆ ಬಾಯಾರಿಕೆಯಿಂದ ಬಂದಿರುವಂತಹ ಈ ಸತ್ಯಜಿತ್ ಬಂದಿದ್ದಾನೆ. ಬಂದಂತಹ ಸಂದರ್ಭದಲ್ಲಿ
ಬ್ರಾಹ್ಮಣ ಬಂದಿದ್ದಾನೆ ಜ್ಞಾನಿ ಅಂತ ಹೇಳಿ ಏನ್ ಮಾಡ್ತಾನೆ, ಸ್ವಾಗತಂತೆ ದ್ವಿಜಶ್ರೇಷ್ಠ ಕಿಂ ಕರೋಮಿತಿ ಸಾದರಂ. ಹೇ ಬ್ರಾಹ್ಮಣ, ನಿನಗೆ ಸ್ವಾಗತ, ನನ್ನ ಮನೆಗೆ ಬಂದಿದ್ದೀಯ, ನಿನಗೋಸ್ಕರ ನಾನು ಏನ್ ಮಾಡ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾನೆ. ನೀನಿವತ್ ನಮ್ಮ ಮನೆಗೆ ಬಂದಿರೋದ್ರಿಂದ ನಮ್ಮ ಜನ್ಮ ಪರಮ ಪಾವನವಾಯಿತು, ಒಳ್ಳೆಯ ಜ್ಞಾನಿ ಬಂದಿದ್ದೀಯ, ಬೇಕಾದಷ್ಟು ಸಂಚಾರವನ್ನ ಮಾಡಿ ಬಂದಿರೋಂಥವನು, ನಮ್ಮೆಲ್ಲ ಪಿತೃದೇವತೆಗಳು ನಿನ್ನ ಪಾದ ಪ್ರಕ್ಷಾಲನೆಯಿಂದ ಪಾದವನ್ನ ತೊಳೆಯೋದ್ರಿಂದ ತೃಪ್ತರಾಗಿದ್ದಾರೆ, ಎಲ್ಲ ದೇವತೆಗಳು ತೃಪ್ತರಾಗಿದ್ದಾರೆ. ತ್ವಯಿ ಭುಕ್ತೆ, ನೀನು ಊಟವನ್ನ ಮಾಡಿದರೆ ಬೇಕಾದಷ್ಟು ಎಲ್ಲ ಆಹಾರ ತಯಾರಾಗಿದೆ, ಸಿದ್ಧವಾಗಿದೆ. ನೀನು ಊಟವನ್ನ ಮಾಡೋದ್ರಿಂದ ನಮಗೆ ಮನಸ್ಸು ಸಂತೋಷ ಆಗ್ತಾ ಇದೆ, ನಿನ್ನ ಅನುಗ್ರಹದಿಂದ ಎಲ್ಲವನ್ನ ಪಡಿತಾ ಇದ್ದೀವಿ ನಾವು. ಯಾಕೆ? ಬ್ರಾಹ್ಮಣನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ. ಅದನ್ನ ತಿಳಿದಂಥವನು ಈ ಸತ್ಯಕೇತು ಇಷ್ಟೆಲ್ಲ ಹೇಳದ. ದೈವ ದರ್ಶನ ಪುಂಸಾಂ, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಕಳೀತಾ ಇದ್ದಾವೆ. ಇಷ್ಟು ಹೇಳಿದ ಕೂಡಲೇ ಸತ್ಯಜಿತ್ ಒಂದು ಮಾತು ಹೇಳ್ತಾನೆ. ಆಯ್ತಪ್ಪ, ಸಂತೋಷ, ನಿನ್ನ ಒಂದು ಆತಿಥ್ಯವನ್ನ ನೋಡಿ ಬಹಳ ಸಂತೋಷ ಆಗಿದೆ. ನನಗೆ ಒಂದು ಸಂತೋಷ ಆಗಿರುವಂಥದ್ದೇನು ಅಂದ್ರೆ, ಎಲ್ಲ ಆಶ್ರಮಗಳಲ್ಲಿ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಅದರಲ್ಲಿ ಸರ್ವೇಷಾಂ ಆಶ್ರಮಾಣಾಂಚ ಗೃಹಸ್ಥೋ ಯೋನಿರುಚ್ಯತೆ. ಈ ಎಲ್ಲ ಆಶ್ರಮಗಳಿಗೆ ಮೂಲ ಅದು ಗೃಹಸ್ಥ. ಬ್ರಹ್ಮಚರ್ಯ ಇರಬಹುದು, ವಾನಪ್ರಸ್ಥ ಇರಬಹುದು, ಸನ್ಯಾಸಿ ಇರಬಹುದು, ಇವರ ಮೂರವರನ್ನು ರಕ್ಷಣೆ ಮಾಡುವಂತವನು ಗೃಹಸ್ಥ. ಹಾಗಾಗಿ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ಪಕ್ಷಿಗಳು ಹೇಗೆ ವೃಕ್ಷವನ್ನ ಅಂದ್ರೆ ಮರವನ್ನ ಆಶ್ರಯ ಮಾಡ್ತಾವೋ, ಹಾಗೆ ಈ ಗೃಹಸ್ಥ ಅನ್ನುವಂತಹ ವೃಕ್ಷಕ್ಕೆ ಇವೆಲ್ಲ ಪಕ್ಷಿಗಳಿದ್ದ ಹಾಗೆ. ಆಯ್ತಪ್ಪ, ಬಹಳ ಸಂತೋಷ, ನಿನ್ನ ಬಗ್ಗೆ ಬಹಳ ಕೇಳಿದ್ದೀನಿ ನಾನು, ನೀನೇನೋ ಬಹಳ ಅನ್ನದಾನವನ್ನ ಮಾಡ್ತೀಯ ಅಂತ ಬಹಳ ಸಂತೋಷ. ನಾನು ಊಟ ಮಾಡೋಕ್ಕಿಂತ ಮುಂಚೆ ನಿನಗೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ನಾನು ಬಹಳ ದೂರದಿಂದ ಬಂದಿದ್ದೀನಿ, ನನಗೆ ಗಂಗಾ ನದಿಯ ಸ್ನಾನ ಆಗಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಇಚ್ಛೆಯಿಂದ ಬಂದಿದ್ದೀನಿ. ಇಲ್ಲಿಂದ ಎಷ್ಟು ದೂರದಲ್ಲಿದೆ ಗಂಗಾ ನದಿ? ಸರ್ವಂತು ಕ್ರಿಯತೆ ದಾನಂ ಗಂಗಾಯಾತ್ರ ಕೃತಾನವಾ. ಬೇಕಾದಷ್ಟು ನೀನು ಹತ್ತಿರದಲ್ಲಿರೋಂಥವನು, ಈ ಗಂಗಾ ನದಿ ಎಷ್ಟು ದೂರದಲ್ಲಿದೆ ಸ್ವಲ್ಪ ಹೇಳು ಅಂತ ಕೇಳಿದಾಗ ಅವನಂದ, ಅದ್ಯಾಪಿನ ಮಯಾ ದೃಷ್ಟ್ವ ಭುಜಗಂಗಾ ಸರಿತ್ವರ. ಇಲ್ಲಿವರೆಗೂ ನಾನು ಗಂಗಾ ನದಿಯನ್ನ ನೋಡೇ ಇಲ್ಲ. ನೋಡಿ, ಗಂಗಾ ನದಿಯನ್ನ ನೋಡಿಲ್ಲ, ನಾನು ಸ್ನಾನವನ್ನೇ ನಾ ಗಂಗಾ ನದಿ ಹತ್ರ ಹೋಗಿ ಮಾಡಿಲ್ಲ. ಇಷ್ಟಂದು ಕೂಡ್ಲೇ ಸತ್ಯಜಿತ್ ಹೇಳ್ತಾನಂತೆ, ಏತಾವಂತೋ ವ್ರಥಾ ಸ್ತೋತ್ರಂ ಪಾಪಿನಷ್ಟೇ ಮಯಾ ಕೃತಂ. ನೀನು ಇಲ್ಲಿವರೆಗೂ ಹೊಗಳದೆ ಭಾರಿ ಅನ್ನದಾನ ಮಾಡುವಂಥವನು ಅಂತ ಹೇಳಿ ನೀನು ಮಹಾಪಾಪಿ ಆಗಿರುವಂಥವನು. ಕಾರಣ, ಗಂಗಾಂ ಪ್ರತಿ ಜಗಾಮಾಶು, ಇಷ್ಟು ಹತ್ತಿರದಲ್ಲಿರುವಂತಹ ಗಂಗಾ ನದಿಯನ್ನೇ ನೀ ಸ್ನಾನ ಮಾಡಿಲ್ಲ, ಅಂದ ಮೇಲೆ ನೀನೇನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಬೈದು ಬಿಟ್ಟ, ಬಾಯಿಗೆ ಬಂದಂಗೆ ಬೈದ, ನಿನ್ನ ಮನೆಯಿಂದ ನಾನು ಊಟನೇ ಮಾಡೋದಿಲ್ಲ ಅಂದ ಅಂದ ಹೊರಟ. ಅಲ್ಲಿಂದ ಹೊರಟಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ತಾ ಹೋದ, ಗಂಗಾ ನದಿ ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಇಲ್ರಿ, ಇಷ್ಟು ದೂರದಲ್ಲಿದೆ, ಹೀಗ್ ಹೋಗಿ ಹೀಗ್ ಹೋಗಿ ಅಂತ ಎಲ್ಲರೂ ದಾರಿ ತೋರಿಸಿದ್ರು ಪಾಪ. ಆದರೆ ಈ ಸತ್ಯಜಿತ್ತುವಿನ ಕಣ್ಣಿಗೆ ಆ ಗಂಗಾ ನದಿ ಕಾಣಿಸ್ತಾನೆ ಇಲ್ಲ. ಅವ್ರು ಹೇಳದ ಹಾಗೆ ಗಂಗಾ ನದಿಯ ಶಬ್ದ ಕೇಳಿಸ್ತಾ ಇದೆ ಕಿವಿಗೆ, ಆದರೆ ಗಂಗಾ ಕಾಣಿಸ್ತಾ ಇಲ್ಲ. ಅಥ ಭಾಗೀರಥಿ ವಿಪ್ರ ಉವಾಚ ಹರಿಪದ, ಹರಿಪಾದೋದಕವಾಗಿರುವಂತಹ ಗಂಗಾ ನದಿ ಅವನಿಗೆ ಕಾಣಿಸ್ತಾ ಇಲ್ಲ. ಆಗ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ, ದರ್ಶನಂ ದೇಹಿ ಮೇ ದೇವಿ ತ್ವದ್ಭಕ್ತ ಸ್ವತ್ಪರಾಯಣ ಅಪರಾಧಸ್ತ್ವಯೀಮಯ ಅಣುಮಾತ್ರೋ ನ ವೈಕೃತ. ನನ್ಗೆ ದರ್ಶನವನ್ನ ಕೊಡಬೇಕು,
ನಂದೇನಾದರೂ ಅಪರಾಧ ಇದ್ರೆ ಹೇಳಬೇಕು ಅಂತ ಹೇಳಿದಾಗ ಅವಳು ಪ್ರತ್ಯಕ್ಷವಳಾಗಿ ಅನುಗ್ರಹವನ್ನ ಮಾಡ್ತಾಳೆ ಬ್ರಾಹ್ಮಣನಿಗೆ. ನೋಡಪ್ಪ, ನೀನು ನನ್ನ ಭಕ್ತನಾಗಿರುವಂತಹ ಅನ್ನದಾನದಲ್ಲಿ ಶ್ರೇಷ್ಠನಾಗಿರುವಂಥವನು ಯಾರು? ಸತ್ಯಕೇತು. ಅವನ ಮನೆಗೆ ಹೋಗಿ ಅನ್ನವನ್ನ ಊಟ ಮಾಡದೆ ನೀ ಹಂಗೆ ಬಂದಿದ್ದೀಯ, ಅದಕ್ಕಾಗಿ ನಿನಗೆ ನಾನು ದರ್ಶನ ಕೊಡ್ತಾ ಇಲ್ಲ. ಅನ್ನದಾನದಲ್ಲಿ ಎತ್ತಿದ ಕೈ ಯಾರೋ ಸತ್ಯಗೇತು. ಅನ್ನಂ ಭುಕ್ತ್ವಾ ತು ತದ್ಗೃಹೇ ಪುನರ್ಮಾಗಚ್ಚ ಸೂರತ. ನೀನು ಅಲ್ಲಿ ಹೋಗಿ ಊಟ ಮಾಡ್ಕೊಂಬಂದ್ರೆ ಮಾತ್ರ ನನಗೆ ಕಾಣಿಸ್ತೀನಿ, ಇಲ್ಲಾಂದ್ರೆ ಕಾಣೋದಿಲ್ಲ. ಅನ್ನಂ ದದಾತಿ ಯೋ ವಿಪ್ರ ಕಾರ್ತಿಕೇ ಕೇಶವ ಪ್ರಿಯೇ. ಕಾರ್ತೀಕ ಮಾಸದಲ್ಲಿ ಅದರಲ್ಲೂ ಅನ್ನದಾನ ಬಹಳ ಬಹಳ ಪುಣ್ಯಕರವಾಗಿರುವಂಥದ್ದು. ಅಂತಹ ಪುಣ್ಯವನ್ನ ತಾರೆ ಎರಿತಾ ಇರುವಂಥವನು ಆ ಬ್ರಾಹ್ಮಣ. ಅಲ್ಲಿಗೆ ಹೋಗಿ ಊಟವನ್ನ ಮಾಡದೆ ಹಾಗೆ ಬಂದಿದ್ದೀಯಲ್ಲಪ್ಪ ಅಂತ ಗಂಗಾದೇವಿ ಹೇಳಿದ್ದಾಳೆ. ಆಗ ಅವನಂದ, ಅವಶ್ಯವಾಗಿ ಹೋಗ್ತೀನಿ ಅಂತ. ತಿರುಗಿ ಬಂದಿದ್ದಾನೆ, ಊಟವನ್ನ ಮಾಡಿದ್ದಾನೆ, ಊಟವನ್ನ ಮಾಡಿ ತಿರುಗಿ ಬಂದಿದ್ದಾನೆ. ಆಗ ಗಂಗಾದೇವಿ ಅವನಿಗೆ ಗಂಗಾಂ ಪ್ರವಾಹ ರೂಪಾಂ, ಪ್ರವಾಹ ರೂಪದಲ್ಲಿ ಅವನಿಗೆ ದರ್ಶನವನ್ನ ಕೊಟ್ಟಿದ್ದಾಳೆ. ಇಲ್ಲಿ ನಾರದರಿಗೆ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ ತಸ್ಮಾತ್ ನಾರದ ಅನ್ನ ಮಾಹಾತ್ಮ್ಯಂ, ಅನ್ನದ ಮಾಹಾತ್ಮ್ಯ ಇದೆಯಲ್ಲ, ಅನ್ನದಾನುಷ್ಯ ಕೋವಲಿ. ಅವನಿಗಿಷ್ಟೇ ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪುಣ್ಯವಂತನಾಗ್ತಾನೆ ಕಾರ್ತೀಕ ಮಾಸದಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ. ವಿಪ್ರೇಭ್ಯಶ್ಚ ಅನ್ನಂ ದಾನ, ವಿಪ್ರನಿಗೆ ಅನ್ನದಾನವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಜೊತೆಗೆ ಯಾತಿ ವಿಷ್ಣು ಪರಮಂ ಪದಂ, ವಿಷ್ಣುವಿನ ಪದವನ್ನ ಅವನು ಬಳಿತಾ ಇದ್ದಾನೆ, ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಅನ್ನದಾನ ಅದು ಕಾರ್ತೀಕ ಮಾಸದಲ್ಲಿ.